ಅವರು ರಾಷ್ಟ್ರೀಯ ಗೃಹ ಮಂತ್ರಿಗಳು ಬರ್ತಾರೆ ಡೆಲ್ಲಿಯಿಂದ, ಕುಟುಂಬ ರಾಜಕಾರಣಕ್ಕೆ ಇದು ಮಾಡಿಬಿಟ್ರೆ ಪೋಷಣೆ. ಅದೆಂತೂ ದೇವೇಗೌಡರ ಕುಟುಂಬ ಎಂಥದ್ದು ಎ ಟಿ ಎಮ್ ಅಂತ ದೇವೇಗೌಡರ ಕುಟುಂಬಕ್ಕೆ ಓಟ್ ಹಾಕಿದ್ರೆ ಈ ಇವರೇನಪ್ಪ ಮಾಡೋದಿಲ್ಲ. ಶಿವಮೊಗ್ಗದಲ್ಲೇ ಒಂದು ರೌಂಡ್ ಹಾಕಿದ್ರೆ ಕ್ಯಾಮ್ರಾ ಬಿಟ್ಟರೆ ಶಿವಮೊಗ್ಗ ಎ ಟಿ ಎಮ್ ಹೆಂಗಿದೆ ಅಂತ ನೋಡ್ಬೋದಲ್ವೇ. ಅದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ. ಆ ಪಕ್ಷದ ಎಮ್ ಎಲ್ ಎಗಳು ಏನೇನು ಚರ್ಚೆ ಮಾಡ್ತಾರೆ ಅದನ್ನು ಕಂಟ್ರೋಲ್ ಮಾಡ್ಕೊಳಕ್ಕಾಗಿಲ್ಲ ಈ ಯೋಗ್ಯತೆಗೆ. ನಮ್ಮ ಪಕ್ಷದ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಮಾಡೋ ನೈತಿಕತೆ ಏನು ಇಟ್ಕೊಂಡಿದ್ದೀರಿ? ಪಾಪ ಭೋಜೇಗೌಡರು ಹೇಳ್ತಾ ಇದ್ರು, ನಮ್ಮಪ್ಪ ನನಗೆ ಭೋಜೇಗೌಡ ಅಂತ ಹೆಸರಿಟ್ಟವನಣ್ಣ. ಈಗಲೂ ಜನ ಹೊರಗಡೆ ಹೋದ್ರೆ ಭೋಜೇಗೌಡ ಅಂತ ಕರೀತಾರೆ. ಆ ಮನುಷ್ಯನಿಗೆ ಏನು ಹೆಸರು ಅವ್ರ ಅಪ್ಪ ಇಟ್ಟವ್ರೆ, ಆ ಹೆಸರು ಕರೆಯೋದೇ ಇಲ್ಲ. ಅದೆಂಥದ್ದು ಲೂಟಿ ಕೋಟಿ ಅಂತ ಕರೀತಾರೆ ಎಲ್ಲರೂ. ಸದ್ಯ ನಾವು ಗೌರವಿತವಾಗಿ ಇದೀವಣ ಅಂತ ಹೇಳ್ತಿದ್ದ ತಿಂಡಿ ತಿಂತ. ಇದು ನಾವು ಬಂದಿರೋ ಕಲ್ಚರು, ಅವ್ರ ಕಲ್ಚರು ಅವ್ರದ್ದು ಹೆಗಣ ಬಿದ್ದೈತಲ್ಲಿ, ಅದು ಹೆಗಣ ತೆಗೆದು ಸರಿಪಡಿಸ್ಕೊಳ್ರಪ್ಪ. ಆ ಸ್ಮೆಲ್ ತೆಗೀರಿ, ಹೋಗಲಿ, ಹೆಗಣ ತೆಗಿಬೇಡಿ. ಆ ವಾಸನೆ ಬಂದೈತಲ್ಲ, ಆ ವಾಸನೆ ಸರಿಪಡಿಸ್ಕೊಳ್ಳಿ ಅಂತ ಈ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಹೇಳಬೇಕಾಯ್ತು ನಾನು.